ಸರ್ ಈಗ ಒಂದು ಪಾಸಿಟಿವ್ ಮೂಡಿಗೆರೆ ತಾಲೂಕಿನಲ್ಲಿ ಮೂಡಿಗೆರೆ ಊರಿನಲ್ಲಿ ಕೋವಿಡ್ 19 ಪಾಸಿಟಿವ್ ಪ್ರಕರಣ ಒಂದು ಇವತ್ತು ಪತ್ತೆ ಆಗಿದೆ ಪತ್ತೆ ಆಗಿದ ನಂತರ ಎಂಎಲ್ಸಿ ಸಾಹೇಬರು ನಾವು ಎಸ್ಪಿ ಅವರು ಸಿಇಒ ಅವರು ಹಾಗೂ ನಮ್ಮ ಎಂಟೈರ್ ಟೀಮ್ ಇಲ್ಲಿ ಒಂದು ಪತ್ತೆ ಆದ ನಂತರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಒಂದು 20 ನಿಮಿಷ ಬ್ರೀಫಿಂಗ್ ನಡೆದಿದೆ ಎಲ್ಲರಿಗೆ ಅದು ಗೊತ್ತಿರುವ ವಿಷಯಗಳೇ ಈಗ ಎಸ್ಒಪಿ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಮೂಡಿಗೆರೆ ಜನರೆಲ್ಲರಿಗೆ ನಮ್ಮೊಂದಿಗೆ ನಮ್ಮ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕು ಎಂದು ನಾನು ಕೋರುತ್ತೇನೆ ಯಾವುದೇ ಹೆದರಿಕೆ ಬೇಡ ನಾವು ಏನೇನು ಕ್ರಮಗಳು ಕೈಗೊಳ್ಳಬೇಕು ನಾವು ಕೈಗೊಳ್ತಾ ಇದ್ದೀವಿ ಬಟ್ ನೀವೆಲ್ಲರೂ ಸ್ವಲ್ಪ ಎಚ್ಚರವಾಗಿ ಇರಬೇಕು ಇಷ್ಟು ಜನ ಎಷ್ಟು ಎಚ್ಚರ ವಹಿಸಿದ್ದೀರಿ ಅದಕ್ಕಂತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಎಚ್ಚರ ವಹಿಸಬೇಕು ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕಿಕೊಳ್ಳಬೇಕು ಹಾಗೂ ಅವರು ಸ್ಯಾನಿಟೈಸರ್ಸನ್ನು ಕೂಡ ಅಥವಾ ಸೋಪ್ ದ್ವಾರ ಅವರ ಕೈಗಳನ್ನು ಸಮಯ ಸಮಯಕ್ಕೆ ತೊಳ್ಕೊಂಡು ಇರಬೇಕು ಅಂತ ಕೋರ್ತಾ ಇದ್ದೀವಿ ಸಂಪರ್ಕದಲ್ಲಿ ಇರುವವರು ಎಲ್ಲರನ್ನೂ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡಲಿಕ್ಕೆ ಈಗಾಗಲೇ ಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಸ್ ಇದ್ದಾರೆ ಆಲು 6-7 ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಸ್ ಇವೆ ಅವರೆಲ್ಲರನ್ನು ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ ಅವ್ರ ಕ್ರಮ ಅವರು ಕೈಗೊಳ್ತಾರೆ ಸರ್ ಈಗ ಸೀಲ್ ಡೌನ್ ಆ ಪ್ಲೇಸು ನಂದಿಪ ಎರಡು ಸೀಲ್ ಡೌನ್ 100 ಮೀಟರ್ಸ್ ಕಂಟೈನ್ಮೆಂಟ್ ಝೋನ್ ಇರುತ್ತದೆ 1 ಕಿಲೋಮೀಟರ್ ಅರೌಂಡ್ ಇಂಟೆನ್ಸಿವ್ ಬಫರ್ ಝೋನ್ ಇರುತ್ತದೆ ಕಂಟೈನ್ಮೆಂಟ್ ಝೋನ್ ಸುತ್ತ 5 ಕಿಲೋಮೀಟರ್ಸ್ ಬಫರ್ ಝೋನ್ ಇರುತ್ತದೆ ಸರ್ ನಂದಿಪುರನ್ನು ಸೀಲ್ ಡೌನ್ ಮಾಡ್ತಾರೆ ರೆಸಿಡೆನ್ಸ್ ಆಫ್ ದ ಕೋವಿಡ್ ಪಾಸಿಟಿವ್ ಪ್ರಕರಣ ರೆಸಿಡೆನ್ಸ್ ಸುತ್ತ ಕಂಟೈನ್ಮೆಂಟ್ ಸರ್ ಇನ್ನು ಬಾಕಿ ವೆಹಿಕಲ್ಸ್ ಎಲ್ಲ ಓಡಾಡ್ಕೊಂಡು ಇದು ಮಾಡಿ ಅವರು ಫಸ್ಟ್ ಡ್ರಾ ಮಾಡಲಿ ಕಂಟೈನ್ಮೆಂಟ್ ಝೋನ್ ಆಮೇಲೆ ತಾಲೂಕು ಆಡಳಿತದ ಅವರು ಹೇಳ್ತಾರೆ ಆ ಕಂಟೈನ್ಮೆಂಟ್ ಝೋನ್ಗೆ ಇನ್ಸಿಡೆಂಟ್ ಕಮಾಂಡರ್ ಆಗಿ ತಹಸೀಲ್ದಾರ್ ಮೂಡಿಗೆರೆ ಅವರು ವ್ಯವಹರಿಸ್ತಾರೆ ಅವರು ಡೈರೆಕ್ಷನ್ಸ್ ಕಾಲಕಾಲಕ್ಕೆ ಕೊಡ್ತಾರೆ ಅವುಗಳನ್ನು ದಯವಿಟ್ಟು ಪಾಲಿಸಬೇಕು ಓಕೆ ಥ್ಯಾಂಕ್ ಯು ಸರ್ ಈಗ ಒಂದು ಪಾಸಿಟಿವ್ ಮೂಡಿಗೆರೆ ತಾಲೂಕಿನಲ್ಲಿ ಮೂಡಿಗೆರೆ ಊರಿನಲ್ಲಿ ಕೋವಿಡ್ 19 ಪಾಸಿಟಿವ್ ಪ್ರಕರಣ ಒಂದು ಇವತ್ತು ಪತ್ತೆ ಆಗಿದೆ ಪತ್ತೆ ಆಗಿದ ನಂತರ ಎಂಎಲ್ಸಿ ಸಾಹೇಬರು ನಾವು ಎಸ್ಪಿ ಅವರು ಸಿಇಒ ಅವರು ಹಾಗೂ ನಮ್ಮ ಎಂಟೈರ್ ಟೀಮ್ ಇಲ್ಲಿ ಒಂದು ಪತ್ತೆ ಆದ ನಂತರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಒಂದು 20 ನಿಮಿಷ ಬ್ರೀಫಿಂಗ್ ನಡೆದಿದೆ ಎಲ್ಲರಿಗೆ ಅದು ಗೊತ್ತಿರುವ ವಿಷಯಗಳೇ ಈಗ ಎಸ್ಒಪಿ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಮೂಡಿಗೆರೆ ಜನರೆಲ್ಲರಿಗೆ ನಮ್ಮೊಂದಿಗೆ ನಮ್ಮ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕು ಎಂದು ನಾನು ಕೋರುತ್ತೇನೆ ಯಾವುದೇ ಹೆದರಿಕೆ ಬೇಡ ನಾವು ಏನೇನು ಕ್ರಮಗಳು ಕೈಗೊಳ್ಳಬೇಕು ನಾವು ಕೈಗೊಳ್ತಾ ಇದ್ದೀವಿ ಬಟ್ ನೀವೆಲ್ಲರೂ ಸ್ವಲ್ಪ ಎಚ್ಚರವಾಗಿ ಇರಬೇಕು ಇಷ್ಟು ಜನ ಎಷ್ಟು ಎಚ್ಚರ ವಹಿಸಿದ್ದೀರಿ ಅದಕ್ಕಂತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಎಚ್ಚರ ವಹಿಸಬೇಕು ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕಿಕೊಳ್ಳಬೇಕು ಹಾಗೂ ಅವರು ಸ್ಯಾನಿಟೈಸರ್ಸನ್ನು ಕೂಡ ಅಥವಾ ಸೋಪ್ ದ್ವಾರ ಅವರ ಕೈಗಳನ್ನು ಸಮಯ ಸಮಯಕ್ಕೆ ತೊಳ್ಕೊಂಡು ಇರಬೇಕು ಅಂತ ಕೋರ್ತಾ ಇದ್ದೀವಿ ಸಂಪರ್ಕದಲ್ಲಿ ಇರುವವರು ಎಲ್ಲರನ್ನೂ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡಲಿಕ್ಕೆ ಈಗಾಗಲೇ ಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಸ್ ಇದ್ದಾರೆ ಆಲು 6-7 ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಸ್ ಇವೆ ಅವರೆಲ್ಲರನ್ನು ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ ಅವ್ರ ಕ್ರಮ ಅವರು ಕೈಗೊಳ್ತಾರೆ ಸರ್ ಈಗ ಸೀಲ್ ಡೌನ್ ಆ ಪ್ಲೇಸು ನಂದಿಪ ಎರಡು ಸೀಲ್ ಡೌನ್ 100 ಮೀಟರ್ಸ್ ಕಂಟೈನ್ಮೆಂಟ್ ಝೋನ್ ಇರುತ್ತದೆ 1 ಕಿಲೋಮೀಟರ್ ಅರೌಂಡ್ ಇಂಟೆನ್ಸಿವ್ ಬಫರ್ ಝೋನ್ ಇರುತ್ತದೆ ಕಂಟೈನ್ಮೆಂಟ್ ಝೋನ್ ಸುತ್ತ 5 ಕಿಲೋಮೀಟರ್ಸ್ ಬಫರ್ ಝೋನ್ ಇರುತ್ತದೆ ಸರ್ ನಂದಿಪುರನ್ನು ಸೀಲ್ ಡೌನ್ ಮಾಡ್ತಾರೆ ರೆಸಿಡೆನ್ಸ್ ಆಫ್ ದ ಕೋವಿಡ್ ಪಾಸಿಟಿವ್ ಪ್ರಕರಣ ರೆಸಿಡೆನ್ಸ್ ಸುತ್ತ ಕಂಟೈನ್ಮೆಂಟ್ ಝೋನ್ ಸರ್ ಇನ್ನು ಬಾಕಿ ವೆಹಿಕಲ್ಸ್ ಎಲ್ಲ ಓಡಾಡ್ಕೊಂಡು ಇದು ಮಾಡಿ ಅವರು ಫಸ್ಟ್ ಡ್ರಾ ಮಾಡಲಿ ಕಂಟೈನ್ಮೆಂಟ್ ಝೋನ್ ಆಮೇಲೆ ತಾಲೂಕು ಆಡಳಿತದ ಅವರು ಹೇಳ್ತಾರೆ ಆ ಕಂಟೈನ್ಮೆಂಟ್ ಝೋನ್ಗೆ ಇನ್ಸಿಡೆಂಟ್ ಕಮಾಂಡರ್ ಆಗಿ ತಹಸೀಲ್ದಾರ್ ಮೂಡಿಗೆರೆ ಅವರು ವ್ಯವಹರಿಸ್ತಾರೆ
ಅವರು ಡೈರೆಕ್ಷನ್ಸ್ ಕಾಲಕಾಲಕ್ಕೆ ಕೊಡ್ತಾರೆ, ಅವುಗಳನ್ನು ದಯವಿಟ್ಟು ಪಾಲಿಸಬೇಕು. ಓಕೆ, ಥ್ಯಾಂಕ್ ಯು.